ನಮಸ್ಕಾರ ಎಲ್ಲರಿಗೂ. ಎ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಒಂದು ಸ್ನ್ಯಾಕ್ ರೆಸಿಪಿನ ಮಾಡ್ತಾ ಇದ್ದೀವಿ. ಸಂಜೆ ತೊಟ್ಟಿ ಟೈಮ್ಗೆ ಈ ಸ್ನ್ಯಾಕು ತುಂಬ ಚೆನ್ನಾಗಿರುತ್ತದೆ. ಇದು ಅವಲಕ್ಕಿ ಮತ್ತು ರವೆಯ ಟಿಕ್ಕಿ, ಪೋಹಾ ಸೂಜಿಕಿ ಟಿಕ್ಕಿ ಅಂತಾರೆ. ಇದಕ್ಕೆ ಆಲೂಗಡ್ಡೆ ಯೂಸ್ ಮಾಡಲ್ಲ. ತುಂಬ ಬೇಗನೆ ಸುಲಭವಾಗಿ ಮಾಡ್ಬೋದು. ಎಲ್ಲರಿಗೂ ಈ ಡಿಶ್ ತುಂಬ ಇಷ್ಟ ಆಗುತ್ತದೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ಅವಲಕ್ಕಿ ನೆನೆಸ್ಕೊಂಡಿದೆ, ಮ್ಯಾಶ್ ಮಾಡುವಷ್ಟು ಮೆತ್ತಿಗಿದೆ. ನಿಂಬೆಹಣ್ಣು ರಸ, ಅದ್ರ ಬದಲಾಗಿ ಆಮ್ಚೂರ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಕುಕ್ಕಿಂಗ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಕಪ್ ಮೊಸರು, ಸಣ್ಣಗೆ ಹೆಚ್ಕೊಂಡಿರುತ್ತೆ ಈರುಳ್ಳಿ, ಕ್ಯಾರೆಟ್ ತುರಿ, ಕ್ಯಾಪ್ಸಿಕಮ್, ಜೀರಿಗೆ, ಹಚ್ಚಾ ಖಾರದ ಪುಡಿ ಹಾಗೂ ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಕೊಬ್ಬರಿ ತುರಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಪುದೀನ ಸೊಪ್ಪು, ಸಣ್ಣ ರವೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ತರಕಾರಿ ನಿಮಗೆ ಯಾವುದು ಬೇಕಾದರೂ ಆ್ಯಡು ಮತ್ತು ಲೆಸ್ ಕೂಡ ಮಾಡ್ಕೋಬೋದು. ಈಗ ಹೇಗೆ ಮಾಡೋಣ ಅಂತ ನೋಡೋಣ. ನೋಡಿ, ಒಂದು ಬೌಲ್ಗೆ ಅವಲಕ್ಕಿ ಹಾಕ್ಕೊಳ್ಳೋಣ. ಚೆನ್ನಾಗಿ ನೆಂದಿರುವಂಥ ಒಂದು ಅವಲಕ್ಕಿ, ರವೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮೊಸರು. ಈಗ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳೋಣ. ಹತ್ತು ನಿಮಿಷ ಇದಕ್ಕೆ ರೆಸ್ಟ್ ಕೊಡೋಣ. ಈಗ ರೆಸ್ಟ್ ಆಗಿದೆ 10 ನಿಮಿಷ. ಈರುಳ್ಳಿ ಹಾಕ್ಕೊಡೋಣ, ಅದಕ್ಕೆ ಕ್ಯಾರೆಟ್ ತುರಿ, ಕ್ಯಾಪ್ಸಿಕಮ್, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊಬ್ಬರಿ ತುರಿ ಆಪ್ಷನಲ್, ಹಚ್ಚ ಖಾರ ಪುಡಿ, ಧನಿಯಾ ಪೌಡಿ, ಸ್ವಲ್ಪ ನಿಂಬೆಹಣ್ಣು ರಸ, ಕೊತ್ತಂಬರಿ ಹಾಗೂ ಪುದೀನ ಸೊಪ್ಪು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಚೆನ್ನಾಗಿ ಕಲಸಾಗಿದೆ. ಒಲೆ ಮೇಲೆ ತವ ಇಟ್ಕೊಂಡಿದ್ದೆ, ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀವಿ. ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಈಗ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡ್ಕೊಂಡು ಟಿಕ್ಕಿ ಶೇಪ್ಗೆ ಈ ರೀತಿ ಮಾಡ್ಕೊಳ್ಳೋಣ. ನೋಡಿ, ಒಂದೊಂದೇ ತವ ಮೇಲೆ ಇಕ್ಕೊಳ್ಳೋಣ. ಈಗ ಚೆನ್ನಾಗಿ ಬಾಯಿಲಾಗಲಿ. ಈಗ ಇದನ್ನು ಒಂದೊಂದೇ ತಿರುವಾಕ್ಕೊಳ್ಳೋಣ. ಎರಡು ಕಡೆನೂ ಚೆನ್ನಾಗಿ ಬಾಯಿಲಾಗಲಿ. ಈಗ ಮತ್ತೆ ತಿರುವಾಕೋಣ ಮತ್ತೊಂದು ಕಡೆ. ನೋಡಿ, ಚೆನ್ನಾಗಿ ಬಾಯಿಲಾಗಿತ್ತು. ನೋಡಿ, ಈಗ ಬಾಯಿಲಾಗಿದೆ. ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಸುಲಭವಾಗಿ ಬೇಗನೆ ಮಾಡ್ಕೋಬೋದು. ಎಲ್ಲರಿಗೂ ಇಷ್ಟ ಆಗುತ್ತದೆ, ಮಕ್ಕಳಿಗೂ ಕೂಡ. ಅವಲಕ್ಕಿ ಮತ್ತು ರವೆಯ ಟಿಕ್ಕಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಸಂಜೆ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತದೆ. ಇದು ಟೊಮೆಟೊ ಕೆಚಪು, ಗ್ರೀನ್ ಚಟ್ನಿ ಜೊತೆ ಸವಿಯಲು ತುಂಬ ರುಚಿಯಾಗಿರುತ್ತದೆ. ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಈ ರೆಸಿಪಿ ಬಗ್ಗೆ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ, ಇದು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ, ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಮೃದುವಾಗಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.